ಬಿಜೆಪಿ ವಿಪಕ್ಷ ನಾಯಕನ ಆಯ್ಕೆಗೆ ಮುಹೂರ್ತ ಫೇ ಕೊನೆಗೂ ಕರ್ನಾಟಕದತ್ತ ಚಿತ್ತ ಹರಿಸತ ಬಿಜೆಪಿ ಹೈಕಮಾಂಡ್ ನವಂಬರ್ ಹತ್ಯಕ್ಕೆ ವಿಪಕ್ಷ ನಾಯಕ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಕನ್ಫರ್ಮ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಭಾರತದ ಇತಿಹಾಸದಲ್ಲೇ ವಿಪಕ್ಷ ನಾಯಕನಿಲ್ಲದೆ ಬಜೆಟ್ ಒಂದು ಮಂಡನೆ ಆಯಿತು ಅದು ಕರ್ನಾಟಕದಲ್ಲಿ ವಿಧಾನಸಭಾ ಎಲೆಕ್ಷನ್ ರಿಸಲ್ಟ್ ಬತ್ತಿದಂಗೆ ಬಿಜೆಪಿ ಹೇಳ ಹೆಸರಿಲ್ದಂಗೆ ಆಗೋಯ್ತು ಅರವತ್ತಾರು ಸ್ಥಾನ ಕುಸಿದೋಯ್ತು ಹದಿನಾಲ್ಕನೇ ಬಾರಿ ಬಜೆಟನ್ನು ಮಂಡಿಸಿದಂಥ ಸಿದ್ದರಾಮಯ್ಯ ಅವರು ಬಜೆಟ್ ವೇಳಿನ ಭಾಷಣದ ವೇಳೆ ಬಜೆಟ್ ನಂತರದ ಭಾಷಣದ ವೇಳೆ ಬೇಸರ ವ್ಯಕ್ತಪಡಿಸಿದ್ರು ಫಾರ್ ದಿ ಫಸ್ಟ್ ಟೈಮ್ ವಿಪಕ್ಷ ನಾಯಕರೇ ಇಲ್ಲ ಅತ್ಯಂತ ದುರಂತ ಇದು ಪಿದು ಅಂತ ಎಲೆಕ್ಷನ್ ಆಗಿ ಐದು ತಿಂಗಳಾಯ್ತಾ ಬಂತು ಬಿ ಜೆ ಪಿಲಿ ವಿಪಕ್ಷ ನಾಯಕ ಯಾರು ಅಂತ ಗೊತ್ತಿಲ್ಲ ಜೊತೆಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ಎರಡು ಸಾವಿರದ ಇಪ್ಪತ್ತೆರಡರ ಆಗಸ್ಟು ಅಥವಾ ಅಕ್ಟೋಬರ್ಗೆ ಇಂಡಾಗೋಗ್ಬಿಟ್ಟಿದೆ ನಳಿನ್ ಕುಮಾರ್ ಕಟೀಲ್ ಅವರ ಅವಧಿ ಇನ್ನೂ ಕೂಡ ಗೊತ್ತಿಲ್ಲ ಏನೊಂದು ಪ್ರತೀತಿ ಏನಿತ್ತಪ್ಪ ಯಾರು ಸೋತ್ಕೊಬತ್ತಾರೆ ಆ ಪಕ್ಷದಲ್ಲಿ ಸಿಎಂ ಯಾರಿದ್ರು ಅವ್ರನ್ನ ವಿಪಕ್ಷ ನಾಯಕ ಮಾಡೋದು ಬಸವರಾಜ ಬೊಮ್ಮಾಯಿ ಅವ್ರನ್ನ ಮಾಡ್ಬೋದಿತ್ತಲ್ಲ ಚಂದ್ರಯಾನ ಯಶಸ್ವಿ ಆದ ಬಳಿಕ ಇಸ್ರೋ ಸೈಂಟಿಸ್ಟ್ಗಳಿಗೆ ವಿಶ್ ಮಾಡಕ್ಕೆ ಬಂದಂಥ ಪ್ರಧಾನಿ ಮೋದಿ ತಮ್ಮದೇ ಪಕ್ಷದ ಮಾಜಿ ಸಚಿವರುಗಳು ಹಾಲಿ ಶಾಸಕರುಗಳನ್ನ ಬ್ಯಾರಿಕೇಡಿಂದ ನಿಂತ್ಕಂಡು ಟಾಟಾ ಮಾಡಿಬಿಟ್ಟು ಹೋದರು ಅದು ಸೋತವರಿಗೆ ಬಿ ಜೆ ಪಿ ಕೊಡುವಂಥ ಮನ್ನಣೆ ಗೆದ್ರೆ ಮಾತ್ರ ನನ್ನ ಮಕ್ಕಳು ಎಲ್ಲ ನೀವು ಬೀದಿಗೆ ಹೋಗಿ ಏನು ಬಿಟ್ಬಿಡ್ತು ಬಸವರಾಜ ಡೆಲ್ಲಿಗೆ ಹೋಗಿ ಬಂದರು ಏನು ಬಂದರು ಏನೂ ಗೊತ್ತಾಯ್ತಾ ಇಲ್ಲ ಆದರೆ ಇದೇ ಫಾರ್ ದಿ ಫಸ್ಟ್ ಟೈಮ್ ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾರೆ ಪಂಚರಾಜ್ಯ ಚುನಾವಣೆಯ ಟಿಕೆಟ್ಗಳ ಫೈನಲ್ ಆದಮೇಲೆ ಕರ್ನಾಟಕದಲ್ಲಿ ವಿಪಕ್ಷ ನಾಯಕ ಮತ್ತು ರಾಜ್ಯಾಧ್ಯಕ್ಷ ಸ್ಥಾನದ ಆಯ್ಕೆ ಆಗುತ್ತೆ ಅಂತ ಪಂಚರಾಜ್ಯ ಚುನಾವಣೆಗೂ ಕರ್ನಾಟಕದಲ್ಲಿ ವಿಪಕ್ಷ ನಾಯಕ ಬಿ ಜೆ ಪಿ ರಾಜ್ಯಾಧ್ಯಕ್ಷ ನೇಮಕ ಮಾಡೋಕ್ಕು ಎಲ್ಲಿಂದ ಸಂಬಂಧ ಆಯ್ತು ಎಲೆಕ್ಷನ್ ಬಿಝಿ ಅವರೇ ಅಂತಾನೆ ಅನ್ಕೊಳ್ಳೋಣ ಐದು ತಿಂಗಳಿಂದ ಏನು ಮಾಡ್ತಿದ್ರು ಮೈತ್ರಿ ವಿಚಾರ ಓಕೆ ಕುಮಾರಸ್ವಾಮಿ ಅವರೇನು ವಿಪಕ್ಷ ನಾಯಕರಾಯ್ತಾರ ಎಂಥ ದುರಂತ ಬಿ ಜೆ ಪಿ ನಾಯಕರುಗಳದ್ದು ನಿಜ ಕರ್ನಾಟಕ ಬಿ ಜೆ ಪಿ ನಾಯಕರುಗಳದ್ದು ಅತಿ ದೊಡ್ಡ ದುರಂತ ಒಟ್ನಲ್ಲಿ ಇವಾಗ ಪಂಚ ರಾಜ್ಯಗಳ ಟಿಕೆಟ್ ಫೈನಲ್ ಬಳಿಕ ವಿಪಕ್ಷ ನಾಯಕನ ಆಯ್ಕೆ ಕರ್ನಾಟಕದಲ್ಲಿ ಆಗುತ್ತೆ ರಾಜ್ಯಾಧ್ಯಕ್ಷ ಸ್ಥಾನದ ಬದಲಾಗುತ್ತೆ ಅಂತ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರೇ ಹೇಳೋರೆ ಫಸ್ಟ್ ಟೈಮ್ ಇಂಥದ್ದೊಂದು ರಿಯಾಕ್ಷನ್ನು ಯಡಿಯೂರಪ್ಪ ಅವರು ಕೇಳಿದ್ರು ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋರು ಪಾಪ ಯಡಿಯೂರಪ್ಪ ಅವ್ರು ಏನು ಮಾಡ್ತಾರೆ ಬೊಮ್ಮಾಯಿ ಅವರು ಕೇಳಿದ್ರು ನಾನು ಡೆಲ್ಲಿಗೆ ಹೋಗಿ ಬಂದೆ ಅದ್ರ ಬಗ್ಗೆ ಚರ್ಚೆ ಏನೂ ಆಗಿಲ್ಲ ಅನ್ನೋರು ಅಮಿತ್ ಶಾನು ಮತ್ತು ನರೇಂದ್ರ ಮೋದಿಯವರು ಯಾವತ್ತೂ ಮೀಡಿಯಾ ಮುಂದೆ ಕಾಣಿಸ್ಕೊಳ್ಳೋದೇ ಇಲ್ಲ ಅಮಿತ್ ಶಾ ಅವಾಗ ಕಾಣಿಸ್ಕೋಬೋದು ಪ್ರಧಾನಿ ನರೇಂದ್ರ ಮೋದಿಯವರಂತೂ ಪ್ರೆಸ್ ಕಾನ್ಫರೆನ್ಸ್ ಮಾಡೇ ಇಲ್ಲ ಒಂಬತ್ತು ವರ್ಷದಿಂದ ಎಲ್ಲಿ ಆನ್ಸರ್ ಎಲ್ಲಿ ಕೂಡ ಕಾಯ್ತದೆ ಅವ್ರು ಹೇಳಿದ್ನಷ್ಟೇ ಕೇಳ್ಕೊಬೇಕು ಭಾರತ ಇಡೀ ಒಂಬತ್ತೂವರೆ ವರ್ಷದಿಂದ ಯಾರೂ ಪ್ರಶ್ನೆ ಮಾಡಂಗೇ ಇಲ್ಲ ಹೀಗಾಗಿ ಇನ್ನು ರಾಜ್ಯ ನಾಯಕರು ಹೋಗ್ಬಿಟ್ಟು ಏನು ಪ್ರಶ್ನೆ ಮಾಡ್ತಾರೆ ಬೇಗ ನೇಮ್ಸಿ ನೇಮ್ಸಿ ಅಂತ ರೇಣುಕಾಚಾರ್ಯ ವಿ ಸೋಮಣ್ಣ ಎಲ್ಲ ರೊಚ್ಗೆದ್ದು ರೊಚ್ಗೆದ್ದು ಹೈಕಮಾಂಡ್ ವಿರುದ್ಧ ಬಿ ಜೆ ಪಿ ನಾಯಕರ ವಿರುದ್ಧ ಗುಡುಗಿದ್ರು ಆದರೆ ಈಗ ಸರಿ ಆಯಿತಪ್ಪ ಪಂಚರಾಜ್ಯ ಚುನಾವಣೆಗಳ ಏನೊಂದು ಅನೌನ್ಸ್ ಆದ ಮೇಲೆ ಅನ್ಕೊಳ್ಳೋಣ ಪಂಚರಾಜ್ಯ ಚುನಾವಣೆಗಳು ಏಳನೇ ತಾರೀಕು ನವಂಬರ್ ಏಳರಿಂದ ನವಂಬರ್ ಮೂವತ್ತರವರೆಗೂ ವೋಟಿಂಗ್ ಆಗುತ್ತೆ ಡಿಸೆಂಬರ್ ಮೂರಕ್ಕೆ ರಿಸಲ್ಟ್ ಬರುತ್ತೆ ಸರಿ ನವಂಬರ್ ಏಳಕ್ಕೆ ವೋಟಿಂಗ್ ಶುರು ಆಗುತ್ತೆ ಅನ್ಕೊಳ್ಳೋದಾದರೆ ಅಕ್ಟೋಬರ್ ಎಂಡಿಗೆಲ್ಲ ಆಲ್ಮೋಸ್ಟ್ ಅಕ್ಟೋಬರ್ ಎಂಡಲ್ಲ ಅಕ್ಟೋಬರ್ ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲ ಅಕ್ಟೋಬರ್ ಸೆಕೆಂಡ್ ವೀಕಲ್ಲಂತೂ ಪಂಚರಾಜ್ಯಗಳ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಮುಗಿದು ಹೋಗಬೇಕು ಟಿಕೆಟ್ ಫೈನಲ್ ಆಗಬೇಕು ಇಲ್ಲಿಗೆ ಅಕ್ಟೋಬರ್ ಸೆಕೆಂಡ್ ವೀಕ್ಗೆ ಅಲ್ಲಿಗೆ ಇದೇ ಎರಡು ವಾರದಲ್ಲಿ ಕರ್ನಾಟಕದಲ್ಲಿ ಕೂಡ ಬೊಮ್ಮಾಯಿ ಅವರು ಹೇಳೋ ಪ್ರಕಾರ ಪಂಚರಾಜ್ಯಗಳ ಟಿಕೆಟ್ ಫೈನಲ್ ಬಳಿಕ ಇನ್ನೇನು ನವಂಬರ್ ಫಸ್ಟ್ ವೀಕಲ್ಲಿ ವೋಟಿಂಗ್ ಶುರು ಆಯ್ತದೆ ಅಂದಮೇಲೆ ಅಕ್ಟೋಬರ್ ಮಿಡ್ಗೆಲ್ಲ ಸೀಟ್ ಅನೌನ್ಸ್ ಆಗಲೇಬೇಕು ಇನ್ನೇನು ಎಲೆಕ್ಷನ್ ನಾಳೆ ವೋಟಿಂಗ್ ನಾಳೆ ಟಿಕೆಟ್ ಅನೌನ್ಸ್ ಮಾಡಿದ್ರೆ ಜನ ತಗೊಂಡೋಗಿ ಬೇರೆ ಪಕ್ಷಕ್ಕೆ ಓಟ್ ಹಾಕ್ತಾರೆ ಕರ್ನಾಟಕದಲ್ಲಿ ಅದೇ ತಾನೇ ಆಗಿದ್ದು ಓವರ್ ಕಾನ್ಫಿಡೆನ್ಸು ಹೀಗಾಗಿ ಮೋಸ್ಟ್ ಪ್ರಾಬಬ್ಲಿ ಅಕ್ಟೋಬರ್ ಎಂಟೊಳಗಡೆ ಅಂತ ಅಂದ್ಕೊಂಡ್ರು ಈ ತಿಂಗಳ ಹೆಂಡೊಳಗಡೆ ರಾಜ್ಯದಲ್ಲಿ ವಿಪಕ್ಷ ನಾಯಕ ಮತ್ತು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬದಲಾವಣೆ ಆಗಬೇಕು ವೀಕ್ಷಕರ ನೆಂಪಕರ ವಿಪಕ್ಷ ನಾಯಕ ಯಾರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯಾರು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು